ಪ್ರೀತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇವತ್ತು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಸರಿಯಾಗಿ ಇವತ್ತಿನಿಂದ ಇಪ್ಪತ್ನಾಲ್ಕು ದಿನಗಳು ಉಳಿದಿವೆ ಕನ್ನಡದಲ್ಲಿ ನೀವೆಲ್ಲರೂ ಉತ್ತಮ ಅಂಗ ಕಳಿಸಬೇಕು ಅಂತ ನಾನು ಹದಿನೈದು ದಿನದ ಒಂದು ಸ್ಕೋರಿಂಗ್ ಪ್ಯಾಕೇಜ್ಗಾಗಿ ವಿಡಿಯೋಗಳನ್ನು ನಿನ್ನೆಯಿಂದ ಹಾಕ್ತಾ ಇದ್ದೀನಿ ಈ ಹದಿನೈದು ದಿನದ ವೀಡಿಯೋಗಳಲ್ಲಿ ನಿನ್ನೆ ಕ್ಲಾಸ್ ಒನ್ ವೀಡಿಯೋ ಹಾಕಿದ್ದೆ ಅಂದರೆ ಎಮ್ ಸಿ ಕ್ಯೂ ಕ್ವೆಶನನ್ನು ಹಾಕಿದ್ದೆ ಜೊತೆಗೆ ಉತ್ತರವನ್ನು ಕೂಡ ಹೇಳಿದ್ದೆ ನೀವೆಲ್ಲರೂ ಅದನ್ನು ಓದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೇವಲ ಹದಿನೈದು ದಿನಗಳ ಕಾಲ ನಾನು ಹಾಕ್ತಕ್ಕಂಥ ಪ್ರತಿನಿತ್ಯ ಹಾಕ್ತಕ್ಕಂತಹ ಈ ವಿಡಿಯೋಗಳನ್ನು ನೋಡಿ ದಿನದ ಒಂದು ಗಂಟೆಗಳ ಕಾಲ ಅವಧಿಯನ್ನು ನನ್ನ ಕನ್ನಡ ಪೇಪರ್ಗಾಗಿ ಮೀಸಲಿಡಿ ಹಾಗೆಯೇ ಇದರಿಂದ ನೀವು ನಾನು ಕೊಟ್ಟಿರ್ತಕ್ಕಂಥ ಕ್ಲಾಸ್ಗಳ ಒಂದು ಪ್ರಶ್ನೆಗಳನ್ನು ಓದ್ಕೊಂಡು ಅಭ್ಯಾಸವನ್ನು ಮಾಡಿದ್ರೆ ನೀವು ಉತ್ತಮ ಅಂಕವನ್ನು ಗಳಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕ್ಲಾಸ್ ಟು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಕ್ವೆಶನ್ ಒನ್ ತಾಲೂಕು ಉರ್ದು ಕಾರ್ಖಾನೆ ಡ್ಯಾಶ್ ಇದು ದೇಶೀಯ ದೇಶೀಯ ಪದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ ತಾಲೂಕು ಅಂತಕ್ಕಂಥದ್ದು ಉರ್ದು ಭಾಷೆ ಪದ ಆಗಿದೆ ಕಾರ್ಖಾನೆ ಅಂತಕ್ಕಂಥದ್ದು ಹಿಂದೂ ಪದವಾಗಿದೆ ಅರ್ತಿ ಪ್ರೀತಿ ಧೃತಿ ಡ್ಯಾಶ್ ಇದು ಕಠಿಣ ಪದಗಳ ಅರ್ಥಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅರ್ಥಿ ಅಂದರೆ ಪ್ರೀತಿ ಧೃತಿ ಅಂದರೆ ಧೈರ್ಯ ಧೃತಿಗೆಡು ನೆಕ್ಸ್ಟ್ ಕ್ವೆಶ್ಚನ್ ಧೀರ ಜೋಡು ನುಡಿ ಮೆಲ್ಲ ಮೆಲ್ಲನೆ ಡ್ಯಾಶ್ ಇದು ಜೋಡು ನುಡಿ ಮತ್ತು ದ್ವಿರುಕ್ತಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಧೀರಶೂರ ಜೋಡು ನುಡಿ ಆದರೆ ಮೆಲ್ಲ ಮೆಲ್ಲನೆ ದ್ವಿರುಕ್ತಿ ಇನ್ನು ತನುಜ ಬಹುರ್ವಿಹಿ ಸಮಾಸ ನಡುರಾತ್ರಿ ಡ್ಯಾಶ್ ತನುಜ ಅಂದರೆ ಇದು ಸಮಾಸಕ್ಕೆ ಸಂಬಂಧಿಸಿದ ಪ್ರಶ್ನೆ ಇನ ತನುಜ ಅಂತಕ್ಕಂಥದ್ದು ಬಹುರುಹಿ ಸಮಾಸಕ್ಕೆ ಉದಾಹರಣೆಯಾದರೆ ನಡುರಾತ್ರಿ ಅಂತಕ್ಕಂಥದ್ದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಅಗಸಿ ಹೆಬ್ಬಾಗಿಲು ಮಸಲತ್ತು ಡ್ಯಾಶ್ ಇದು ಕೂಡ ಕಠಿಣ ಪದಗಳ ಅರ್ಥಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಹಾಗೆ ಮಸಲತ್ತು ಅಂದರೆ ಕರೆಕ್ಟ್ ಆನ್ಸರ್ ಒಳಸಂಚು ನೆಕ್ಸ್ಟ್ ಕ್ವೆಶನ್ ಪ್ರಸಾದ ಹಸಾದ ಬಂಜೆ ಡ್ಯಾಶ್ ಇದು ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದ ಪ್ರಶ್ನೆ ಪ್ರಸಾದ ಹಸಾದ ಬಂಜೆ ವಂಧ್ಯಾ ನೆಕ್ಸ್ಟ್ ಕ್ವೆಶನ್ ಕೆನೆ ಮೊಸರು ಜೋಡು ನುಡಿ ನಮೋ ನಮೋ ಡ್ಯಾಶ್ ಇದು ಜೋಡು ನುಡಿ ಮತ್ತು ದ್ವಿರೋಕ್ತಿಗೆ ಸಂಬಂಧಿಸಿದ ಪ್ರಶ್ನೆ ನಮೋ ನಮೋ ಕರೆಕ್ಟ್ ಆನ್ಸರ್ ದ್ವಿರೋಕ್ತಿ ಮ್ಯಾಗ ಮೇಲೆ ಇಸ್ವಾಸ ಡ್ಯಾಶ್ ಇಸ್ವಾಸ ಕರೆಕ್ಟ್ ಆನ್ಸರ್ ವಿಶ್ವಾಸ ನೆಕ್ಸ್ಟ್ ಕ್ವೆಶನ್ ವೈಶಾಗ ಬೇಸುಗೆ ಕುಠಾರ ಡ್ಯಾಶ್ ಇದು ಕೂಡ ಪದಗಳ ಅರ್ಥಕ್ಕೆ ಸಂಬಂಧಿಸಿದ್ದು ಕುಠಾರ ಅಂದರೆ ಕರೆಕ್ಟ್ ಆನ್ಸರ್ ಕೊಡಲಿ ಮಹಾಪ್ರಾಣ ವ್ಯಂಜನಗಳು ಹತ್ತು ಅನುನಾಸಿಕಗಳು ಡ್ಯಾಶ್ ನೋಡಿ ವ್ಯಂಜನಗಳಲ್ಲಿ ಮಹಾಪ್ರಾಣ ವ್ಯಂಜನಗಳು ಹತ್ತು ಅನುನಾಸಿಕಗಳು ಡ್ಯಾಶ್ ಅನುನಾಸಿಕಗಳು ಎಷ್ಟು ಐದು ಯಾವುದು ನ್ ಣ ನ ಮ ಇವು ಐದು ಅನುನಾಸಿಕಗಳು ನೆಕ್ಸ್ಟ್ ಕ್ವೆಶನ್ ಕೈ ಕೈ ಚಾಚು ಕೈವಾರ ಡ್ಯಾಶ್ ಇದು ಕೂಡ ಕಠಿಣ ಪದಗಳ ಅರ್ಥ ಕೈವಾರ ಅಂದರೆ ಹೊಗಳಿಕೆ ನೆಕ್ಸ್ಟ್ ಕ್ವೆಶನ್ ಮಾಡಲಿ ವಿದ್ಯಾರ್ಥಕ ಮಾಡದು ಡ್ಯಾಶ್ ಕರೆಕ್ಟ್ ಆನ್ಸರ್ ಮಾಡದು ನಿಷೇಧಾರ್ಥಕ ನೆಕ್ಸ್ಟ್ ಕ್ವೆಶನ್ ಪರ್ವತ ರೂಢನಾಮ ಶಿಕ್ಷಕ ಡ್ಯಾಶ್ ಇದು ನಾಮಪದಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಶಿಕ್ಷಕ ಅನ್ವರ್ತಕ ಅನ್ವರ್ತನಾಮ ವರ್ತನೆ ಮೇಲೆ ಬಂದಿರತಕ್ಕಂತಹ ಪದಗಳು ಅನ್ವರ್ತ ಜಾಣ್ಮೆ ತದ್ದಿತಾಂತ ಭಾವನಾಮ ಅಂಜಿಕೆ ಡ್ಯಾಶ್ ಜಾಣ್ಮೆ ತದ್ದಿತಾಂತ ಭಾವನಾಮ ಅಂಜಿಕೆ ಇದು ಕೃದಂತ ಭಾವನಾಮ ನೆಕ್ಸ್ಟ್ ಕ್ವೆಶನ್ ಹರಿಕಾರ ಮುಂದಾಳು ಸುಸಂಗತ ಡ್ಯಾಶ್ ಇದು ಕೂಡ ಕಠಿಣ ಪದಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಸುಸಂಗತ ಕರೆಕ್ಟ್ ಆನ್ಸರ್ ಯೋಗ್ಯವಾದ ಕೊಡಲಿ ಕುಠಾರ ಹಸಾದ ಡ್ಯಾಶ್ ಈಗಾಗಲೇ ಪ್ರಶ್ನೆ ಬಂದಿದೆ ಸ್ವಲ್ಪ ಇದು ಉಲ್ಟಾ ತಗೊಂಡು ಹಾಕಿದ್ದಾರೆ ಪ್ರಶ್ನೆನ ಹಸಾದ ತದ್ಭವ ಪ್ರಸಾದ ನೆಕ್ಸ್ಟ್ ಕ್ವೆಶ್ಚನ್ ಸ್ವರಗಳು ಹದಿಮೂರು ಯೋಗವಾಹಗಳು ಡ್ಯಾಶ್ ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ ಅಂತಕ್ಕಂಥದ್ದು ಎರಡು ಸತಿಪತಿ ಜೋಡು ನುಡಿ ಬನ್ನಿ ಬನ್ನಿ ಡ್ಯಾಶ್ ಬನ್ನಿ ಬನ್ನಿ ಇದು ಕರೆಕ್ಟ್ ಆನ್ಸರ್ ದ್ವಿರೂಕ್ತಿ ನೆಕ್ಸ್ಟ್ ಕ್ವೆಶ್ಚನ್ ಜಾಣತನ ತದಿತಾಂತ ಭಾವನಾಮ ಬಳೆಗಾರ ಡ್ಯಾಶ್ ಬಳೆಗಾರ ಇದು ತದಿತಾಂತ ನಾಮ ನೆಕ್ಸ್ಟ್ ಕ್ವೆಶ್ಚನ್ ತಮಾಲ ಕತ್ತಲೆ ತಸ್ಕರ ಡ್ಯಾಶ್ ತಸ್ಕರ ಇದು ಕಳ್ಳ ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ದ್ಯೂತ ಜೂಜು ವಂದ್ಯ ಡ್ಯಾಶ್ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ವಂದ್ಯ ಪಂಚೆ ಅನೃತ ಸುಳ್ಳು ಕೃತ್ರಿಮ ಡ್ಯಾಶ್ ಕೃತ್ರಿಮ ಅಂದರೆ ಮೋಸ ಇದು ಕೂಡ ಕಠಿಣ ಪದಗಳಿಗೆ ಸಂಬಂಧಿಸಿದ್ದು ಮಾಡಲಿ ವಿದ್ಯಾರ್ಥಕ ಮಾಡನು ಡ್ಯಾಶ್ ಮಾಡನು ಇದು ನಿಷೇಧಾರ್ಥಕ ನೆಕ್ಸ್ಟ್ ಕ್ವೆಶನ್ ಬೇಡ ಕ್ರಿಯಾರ್ಥ ಕಾವ್ಯಯ ಅವನೇ ಡ್ಯಾಶ್ ಇದು ಅವ್ಯಯಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಅವನೇ ಅಂತಕ್ಕಂಥದ್ದು ಅವಧರಣಾರ್ಥ ಕಾವ್ಯಯ ನೆಕ್ಸ್ಟ್ ಕ್ವೆಶನ್ ಮರದ ಷಷ್ಠಿ ವಿಭಕ್ತಿ ಮರದತ್ತ ನಿಮ್ ಡ್ಯಾಶ್ ಇದು ವಿಭಕ್ತಿ ಪ್ರತ್ಯದಲ್ಲಿ ಬರ್ತಕ್ಕಂಥದ್ದು ಮ ಅತ್ತಣಿಮ್ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಜಡ ಮಂದ ಶಾಲಿವನ ಡ್ಯಾಶ್ ಇದು ಕಠಿಣ ಪದಗಳಿಗೆ ಸಂಬಂಧಿಸಿದ ಪ್ರಶ್ನೆ ಶಾಲಿವನ ಅಂದರೆ ಭತ್ತದ ಗದ್ದೆ ಬಲ್ಗಯ್ಯ ಆದೇಶ ಸಂಧಿಗೆ ಉದಾಹರಣೆ ಬಲ್ಗಯ್ಯ ಅನ್ನತಕ್ಕಂಥದ್ದು ಪಯಶಯನ ಡ್ಯಾಶ್ ಪಯಸ್ ಪ್ಲಸ್ ಪಯಶ್ಚಯನ ಇದು ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಕ್ವೆಶನ್ ವ್ಯಯ ಬಿಯ ವ್ಯಾಪಾರಿ ಸಾರಿ ಬೇಹಾರಿ ಡ್ಯಾಶ್ ಇದು ತತ್ಸಮ ತದ್ಭವುಗಳಿಗೆ ಸಂಬಂಧಿಸಿದ ಪ್ರಶ್ನೆ ಬೇಹಾರಿ ವ್ಯಾಪಾರಿ ನೆಕ್ಸ್ಟ್ ಕ್ವೆಶನ್ ಈಗೀಗ ದ್ವಿರುಕ್ತಿ ಕೆನೆ ಮೊಸರು ಡ್ಯಾಶ್ ಕರೆಕ್ಟ್ ಆನ್ಸರ್ ಜೋಡು ನುಡಿ ನೆಕ್ಸ್ಟ್ ಕ್ವೆಶನ್ ದಿಟ್ಟಿ ಪ್ರಸಾದ ಡ್ಯಾಶ್ ಪ್ರಸಾದ ಹಸಾದ ಈಗಾಗಲೇ ಈ ಕ್ವಶನ್ ಪುನಃ ಪುನಃ ರಿಪೀಟ್ ಆಗ್ತಾ ಇದೆ ನೆಕ್ಸ್ಟ್ ಕ್ವಶನ್ ತನುಜ ಕರ್ಣ ಇನ ತನುಜ ಅಂದರೆ ಕರ್ಣ ಅಂತಕಾತ್ಮಜ ಡ್ಯಾಶ್ ಅಂತಕಾತ್ಮಜ ಅಂದರೆ ಯಾರು ತನುಜ ಅಂದರೆ ಸು ದಿನ ಬರ್ತಕ್ಕಂಥ ಪ್ರತಿದಿನ ಬರ್ತಕ್ಕಂಥ ಉದಯ ಆಗ್ತಕ್ಕಂಥ ಸೂರ್ಯನ ಮಗ ಕರ್ಣ ಅಂತಕಾತ್ಮಜ ಅಂತಕ ಪ್ಲಸ್ ಆತ್ಮಜ ಅಂದರೆ ಯಮನ ಮಗ ಯಾರು ಯುಧಿಷ್ಠಿರ ಕರೆಕ್ಟ್ ಆನ್ಸರ್ ಯುಧಿಷ್ಠಿರ ನೆಕ್ಸ್ಟ್ ಕ್ವೆಶನ್ ಚೆನ್ನಾಗಿ ಸಾಮಾನ್ಯ ಅವ್ಯಯ ಹೌದು ಡ್ಯಾಶ್ ಇದು ಅವ್ಯಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಹೌದು ಅಂತಕ್ಕಂಥದ್ದು ಕ್ರಿಯಾರ್ಥವ್ಯಯ ಕ್ರಿಯಾರ್ಥ ಕಾವ್ಯಯ ನೆಕ್ಸ್ಟ್ ಕ್ವೆಶನ್ ದೇವಾಲಯ ಸವರ್ಣ ದೀರ್ಘ ಸಂಧಿ ಅಜಂತ ಡ್ಯಾಶ್ ಇದು ಸಂಧಿಗಳಿಗೆ ಸಂಬಂಧಿಸಿದಿರತಕ್ಕಂಥ ಪ್ರಶ್ನೆ ಅಜಂತ ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಸೂರ್ಯ ಜೋಡು ನುಡಿ ಬೇಗ ಬೇಗ ಡ್ಯಾಶ್ ಇದು ಬೇಗ ಬೇಗ ಇದು ಕರೆಕ್ಟ್ ಆನ್ಸ್ ವಿರೋಕ್ತಿ ನೆಕ್ಸ್ಟ್ ಕ್ವೆಶನ್ ಕಾರ್ಯ ಕಜ್ಜ ಕೊಡಲಿ ಡ್ಯಾಶ್ ಇದು ಕಟ್ಟಡ ಪದಕ್ಕೆ ಸಂಬಂಧಿಸಿದತಕ್ಕಂಥ ಪ್ರಶ್ನೆ ಕೊಡಲಿ ಕುಠಾರ ನೆಕ್ಸ್ಟ್ ಕ್ವೆಶನ್ ಅವರು ಪ್ರಥಮ ಪುರುಷ ತಾಮ್ ಡ್ಯಾಶ್ ತಾಮ್ ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ನೆಕ್ಸ್ಟ್ ಕ್ವೆಶನ್ ವೈಶಾಖ ಬೇಸಿಗೆ ಸಂಧ್ಯಾ ಡ್ಯಾಶ್ ಸಂಧ್ಯಾ ಸಂಜೆ ಕರೆಕ್ಟ್ ಆನ್ಸರ್ ಸಂಜೆ ಇದು ತತ್ಸಮತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಕೈಯಾನು ಕ್ರಿಯಾಸಮಾಸ ದ್ರೋಹ ಡ್ಯಾಶ್ ಸಮಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇದು ಕರೆಕ್ಟ್ ಆನ್ಸರ್ ಸ್ವಾಮಿ ದ್ರೋಹ ತತ್ಪುರುಷ ಸಮಾಸ ಮಾಡಲಿ ವಿದ್ಯಾರ್ಥಕ ನಾನರಿಯೇ ನಿಷೇಧಾರ್ಥಕ ಕರೆಕ್ಟ್ ಆನ್ಸರ್ ಏನು ನಾನರಿಯ ಅಂದರೆ ನಿಷೇಧಾರ್ಥಕ ನೆಕ್ಸ್ಟ್ ಕ್ವಶನ್ ಪರ್ವತ ರೂಢನಾಮ ಶಿಕ್ಷಕ ಡ್ಯಾಶ್ ಶಿಕ್ಷಕ ಇದು ಅನ್ವರ್ಥ ನಾಮ ನೆಕ್ಸ್ಟ್ ಕ್ವೆಶ್ಚನ್ ಆಚ್ಛಾದಿತ ಆವರಿಸಿದ ಬವರ ಡ್ಯಾಶ್ ಇದು ಕಠಿಣ ಪದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಬವರ ಅಂದರೆ ಜಗಳ ನೆಕ್ಸ್ಟ್ ಕ್ವೆಶನ್ ವಂಶ ಬಂಚ ಸ್ಥಾನ ಡ್ಯಾಶ್ ಸ್ಥಾನ ಇದು ತಾಣ ತತ್ಸಮ ತದ್ಭವ ಮೆಲ್ವಾತು ಕರ್ಮಧಾರಿಯ ಸಮಾಸ ಕಂಗೆಡು ಡ್ಯಾಶ್ ಕಂಗೆಡು ಅಂತಕ್ಕಂಥದ್ದು ಕ್ರಿಯಾ ಸಮಾಸ ಕಣ್ಣಿನಿಂದ ಕೆಡು ನೆಕ್ಸ್ಟ್ ಕ್ವೆಶನ್ ಬರೆಯುವ ವರ್ತಮಾನ ಕೃದಂತ ಬಾಳುವಿಕೆ ಡ್ಯಾಶ್ ಬಾಳುವಿಕೆ ಅಂತಕ್ಕಂಥದ್ದು ಕೃದಂತ ಭಾವನಾಮ ನೆಕ್ಸ್ಟ್ ಕ್ವೆಶನ್ ಮೇದಿನಿ ಭೂಮಿ ಇನ ಡ್ಯಾಶ್ ಇದು ಕಠಿಣ ಪದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇನ ಅಂದರೆ ಸೂರ್ಯ ನೆಕ್ಸ್ಟ್ ಕ್ವೆಶನ್ ತಪಸ್ವಿ ತವಸಿ ಒಂದ್ಯ ಡ್ಯಾಶ್ ಒಂದ್ಯ ಬಂಜೆ ಸಕ್ಕಾರಿ ಸಕ್ಕರೆ ಇಸುವಾಸ ಡ್ಯಾಶ್ ಇಸುವಾಸ ವಿಶ್ವಾಸ ನೆಕ್ಸ್ಟ್ ಕ್ವೆಶನ್ ಕೆನೆ ಮೊಸರು ಜೋಡು ನುಡಿ ನಟ್ಟ ನಡುವೆ ಡ್ಯಾಶ್ ನಟ್ಟ ನಡುವೆ ದ್ವಿರೋಕ್ತಿ ನೆಕ್ಸ್ಟ್ ಕ್ವೆಶನ್ ಮಕ್ಕಳು ಮರಿ ಜೋಡು ನುಡಿ ಮಕ್ಕಳು ಮರಿ ಜೋಡು ನುಡಿ ನಟ್ಟ ನಡುವೆ ದ್ವಿರುಕ್ತಿ ನಡುವೆ ನಡುವೆ ನಟ್ಟ ನಡುವೆ ದ್ವಿರೋಕ್ತಿ ತರುವಾಯ ಸಾಮಾನ್ಯ ವ್ಯಯ ಸಾಕು ಡ್ಯಾಶ್ ಸಾಕು ಅಂತಕ್ಕಂಥದ್ದು ಕ್ರಿಯಾರ್ಥಕ ವ್ಯಯ ಪದ ನೆಕ್ಸ್ಟ್ ಕ್ವೆಶನ್ ವಿದ್ಯಾಧರ ಬಿಜ್ಜೋದರ ಪಾದೂಕ ಡ್ಯಾಶ್ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಪಾದುಕ ಹಾವುಗೆ ಅಮಾನತು ಅರಬ್ಬಿ ಕಚೇರಿ ಡ್ಯಾಶ್ ಕಚೇರಿ ಅಂತಕ್ಕಂಥದ್ದು ಹಿಂದೂಸ್ತಾನಿ ಪದ ಮಕ್ಕಳೇ ಇಷ್ಟು ನಿಮಗೆ ಎಮ್ ಸಿ ಕ್ಯೂದಿಂದ ಸಾರಿ ಮೊದಲೆರಡು ಪದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗೆ ಬಂದಿರತಕ್ಕಂಥದ್ದು ಇದಿಷ್ಟನ್ನು ನೀವು ಓದ್ಕೊಂಡ್ರೆ ಸಹಜವಾಗಿ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ನಾಳೆ ನಾನು ಕ್ಲಾಸ್ ತ್ರೀ ಒಂದು ಅಂಕದ ಪ್ರಶ್ನೆಗಳ ವಿಡಿಯೋವನ್ನು ಹಾಕ್ತೀನಿ ಆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು